ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. 30 ಸೆಕೆಂಡ್ಸ್ ಈಚ್ ಇದೆ, ದಯವಿಟ್ಟು ಒಬ್ಬರು ಫೈನಲ್ ವರ್ಡ್ಸ್ ಮಹೇಶ್ ಅವರು. ಏನು ಈ ಒಟ್ಟು ರಾಮ ಜನ್ಮಭೂಮಿ ವಿಚಾರದೊಳಗಡೆ ಇದು ಇಡೀ ಭಾರತೀಯರ ಒಂದು ಆತ್ಮಾಭಿಮಾನದ ಸಂಕೇತ. ಇದರಲ್ಲಿ ಯಾವುದು ಧರ್ಮ, ಭಾಷೆ, ಮತ ಜಾತಿ, ಯಾವ ಪಕ್ಷಗಳು ಯಾವುದು ಇರಬಾರದು. ಭಾರತದ ಪುನರುತ್ಥಾನಕ್ಕೆ ಆಗಬೇಕಾದಂಥ ಒಂದು ಪ್ರೇರಣೆ ಕೊಡ್ತಕ್ಕಂಥ ಒಬ್ಬ ರಾಮ. ಈ ರಾಮನ ವಿಚಾರದಲ್ಲಿ ಇಷ್ಟು ಚರ್ಚೆ ಅನಗತ್ಯ. ಹರಿರಾಮ್ ಅವರೇ ಫೈನಲ್ ವರ್ಡ್ಸ್ ಹೇಳಿ ಮೇಡಮ್. ಈಗ ಒಂದು ನಾವು ನಾನು ಬಹಳ ಮುಖ್ಯವಾಗಿ 30 ಸೆಕೆಂಡ್ಸ್ ಇದೆ, ಸಾರಿ, ಬಟ್ ಆ 30 ಸೆಕೆಂಡ್ಸ್ ಅಲ್ಲಿ ಪ್ಲೀಸ್ ವೈಂಡಿಂಗ್. ಓಕೆ, ಅಲ್ಲ ನಾನು ರಜಾಕ್ ಅವ್ರು ಹೇಳೋದಕ್ಕೆ ನಾನು ಇದು ಮಾಡ್ತಾ, ಯಾಕಂದ್ರೆ ಪಾಪ ರಜಾಕ್ ಅವ್ರಿಗೆ ಇತಿಹಾಸದ ಪ್ರಜ್ಞೆ ಇಲ್ಲ ಅನ್ಸುತ್ತೆ. ಬಹುಶಃ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕೋಮು ಗಲಭೆಗಳು, ಅತಿ ಹೆಚ್ಚು ಕೋಮು ಹತ್ಯಾಕಾಂಡಗಳು, ಅತಿ ಹೆಚ್ಚು ಕೋಮು ಧ್ರುವೀಕರಣ ನಡೆದಿದ್ದು ಕಾಂಗ್ರೆಸ್ ಆಡಳಿತದಲ್ಲಿ. ಅದರಿಂದ ಪಾಠ ಕಲ್ತಂತ ಬಿಜೆಪಿ ಅವರು ಮಾಡಿದ್ದನ್ನ ಮುಂದುವರ್ಸ್ಕೊಂಡು ಹೋಗ್ತವ್ರೆ. ಇವರಿಬ್ಬರು ಏನು ಭಿನ್ನ ಅಲ್ಲ, ಇಬ್ರು ದೇ ಆರ್ ದಿ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಇವರು ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನ ಬಿಟ್ಟು ಜನರ ಹೆಸರಿನಲ್ಲಿ ರಾಜಕಾರಣ ಮಾಡೋದನ್ನ ಕಲಿಬೇಕಾಗಿದೆ. ಅವರು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಅಧಿಕಾರ ತಗೊಂಡಿರ್ತಕ್ಕಂಥವ್ರು ಸಂವಿಧಾನ ಹೇಳುವಂತ ಕೆಲಸಗಳನ್ನ ಮಾಡಬೇಕೆ ಹೊರತು ಇವರು ಹೇಳುವಂತ ಮಸೀದಿಗಳಲ್ಲಿ, ಮಠಗಳಲ್ಲಿ, ಚರ್ಚ್ಗಳಲ್ಲಿ ಹೇಳುವಂತ ಮಾತುಗಳನ್ನ ಬಂದು ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಇವ್ರು ಜನರ ಕೆಲಸ ಮಾಡಲಿ ಅನ್ನೋದನ್ನ ನಾನು ನಿರೀಕ್ಷೆ. ದೇಣಿಗೆ ತಗೊಳ್ಳುವಾಗ ದೇವಸ್ಥಾನಕ್ಕೆ ಯಾವತ್ತಿಗೂ ಹೇಳಿರಲಿಲ್ಲ ಬಿಜೆಪಿ ನೋಡ್ದು ಅಂತ. ಕಾಂಗ್ರೆಸ್ಸಿನ NSUI ಆಗಲಿ, ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆಗಲಿ, ಅವರು ಸಹಕಾರ ಮಾಡಿ ಜೊತೆಗೆ ದೇಣಿಗೆಯನ್ನು ತಗೊಂಡು ಎಲ್ಲರೂ ಹಣಗಳನ್ನು ಸಂಗ್ರಹಿಸಿ ಅಯೋಧ್ಯೆ ಮೂವ್ಮೆಂಟ್ ಅಂತ ಎಲ್ಲರೂ ಕೊಟ್ಟರು. ಎಲ್ಲ ಪಕ್ಷ, ವರ್ಗ, ಜಾತಿ ಭೇದ ಎಲ್ಲರೂ ಹಣವನ್ನು ಕೊಟ್ಟರು. ಆದರೆ ಇವತ್ತು BJP ಮುಂದಕ್ಕೆ ಬಂದು ಇದು ನಮ್ಮ ಕಾರ್ಯಕ್ರಮ ಅಂತ ಮಾಡ್ತಿದೆ, ಇದರಿಂದ ಹಿಂದೂ ಸಮಾಜ ಡಿವೈಡ್ ಆಗ್ತಿದೆ. ನಾನೊಬ್ಬ ಮುಸಲ್ಮಾನನಾಗಿ ಹೇಳೋದು ಏನು ಅಂತ ಹೇಳಿದ್ರೆ, ನಮ್ಮ ಧರ್ಮದಿಂದ ನೀವು ಒಂದು ಪಾಠವನ್ನು ದಯವಿಟ್ಟು ಕಲ್ತ್ಕೊಳ್ಳಿ. ಏನು ಅಂತ ಹೇಳಿದ್ರೆ, ನಮ್ಮ ಮಸೀದಿ ಒಳಗಡೆ ಅವನ ರಾಜ ಆಗಿರಲಿ, ಇವನು ರೋಡ್ ಗುಡಿಸೋನಾಗಿರಲಿ, ಜೊತೆಗೆ ಪಕ್ಕ ಪಕ್ಕ ಬಂದು ನಿಂತ್ಕೋಬೇಕು. ಮಸೀದಿ ಒಳಗಡೆ ಬಂದಾಗ, ಮಸೀದಿ ಮಾತು ಬಂದಾಗ, ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.